ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ನಿಮ್ಮ ಕೈಗಳು ಕಪ್ಪಾಗಿದ್ರೆ ಟ್ಯಾನ್ ಆಗಿದ್ರೆ ಮತ್ತು ಇವಾಗ ಚಳಿಗಾಲ ಶುರುವಾಗಿದೆ ಕೈಗಳು ತುಂಬ ಒಡೆದಿರುತ್ತೆ ಅದಕ್ಕೆ ಈ ರೆಮಿಡಿಯನ್ನು ಟ್ರೈ ಮಾಡಿ ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ನನ್ನು ನಿವಾರಣೆ ಮಾಡುತ್ತೆ ಸ್ಕಿನ್ನನ್ನು ಇದು ಟೈಟನ್ ಮಾಡುತ್ತೆ ಸ್ನೇಹಿ ಇದ್ರೆ ಜೊತೆಗೆ ಸ್ಕಿನ್ನಲ್ಲಿ ಆಗಿರುವಂತಹ ಟ್ಯಾನನ್ನು ಕೂಡ ನಿವಾರಣೆ ಮಾಡುತ್ತೆ ಬಿಸಿಲಿನಿಂದ ನಿಮ್ಮ ಸ್ಕಿನ್ನು ಕಪ್ಪಾಗಿದ್ರೆ ಅದನ್ನು ಇದು ನಿವಾರಣೆ ಮಾಡುತ್ತೆ ನೋಡಿ ಮೊದಲಿಗೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ತಗೊಳ್ಳಿ ನಂತರ ಸಕ್ಕರೆ ಸಕ್ಕರೆಯಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಸ್ಕಿನ್ನಲ್ಲಿ ಆಗಿರುವಂತಹ ಪಿಗ್ಮೆಂಟೇಷನ್ನನ್ನು ನಿವಾರಣೆ ಮಾಡುತ್ತೆ ನೋಡಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಜೊತೆಗೆ ಇದು ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ನನ್ನು ಕೂಡ ನಿವಾರಣೆ ಮಾಡುತ್ತೆ ನಂತರ ಹಾಲು ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ ಕಾಯಿಸ್ತೇ ಇರುವಂಥ ಹಾಲನ್ನು ತಗೊಳ್ಳಿ ಇಲ್ಲ ಮೊಸರಿದ್ರೆ ಮೊಸರನ್ನು ತಗೊಳ್ಬಹುದು ತುಂಬ ಡ್ರೈ ಸ್ಕಿನ್ ಆಗಿದ್ರೆ ಮೊಸರು ಅಥವಾ ಹಾಲನ್ನು ಹಾಕೊಳ್ಳಿ ತುಂಬ ನಿಮ್ಮದು ಆಯ್ಲಿ ಸ್ಕಿನ್ ಆಗಿದ್ರೆ ನೀವು ರೋಸ್ ವಾಟರ್ ಅಥವಾ ನೀರನ್ನು ಬಳಸಬಹುದು ಈಗಂತೂ ಚಳಿಗಾಲ ಸ್ಕಿನ್ ತುಂಬ ಒಡೆದಿರುತ್ತೆ ಎಲ್ರಿಗೂ ಈ ಮನೆ ಮದ್ದು ತುಂಬ ಯೂಸ್ ಆಗುತ್ತೆ ನಂತರ ಅರ್ಧ ನಿಂಬೆಹಣ್ಣನ್ನು ನಾನು ಇಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸದಿಂದ ನಮ್ಮ ಸ್ಕಿನ್ನು ವೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಇದು ಕೂಡ ಸಣ್ ಟ್ಯಾನ್ ನಿವಾರಣೆ ಮಾಡಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಕೊನೆಯದಾಗಿ ಅರಿಶಿನ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ನಮ್ಮ ಚರ್ಮದಲ್ಲಿ ಉಂಟಾಗುವಂತಹ ನೆವೆ ತುರಿಕೆಯಂತಹ ಸಮಸ್ಯೆಗಳು ಅಲರ್ಜಿಯಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಸ್ಕಿನ್ನನ್ನು ಆಗಿ ವೈಟ್ ಆಗೋದಕ್ಕೆ ಗ್ಲೋ ಆಗೋದಕ್ಕೆ ಚರ್ಮದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಕಾರ ತಾರಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಲು ಬೇಕಾಗುತ್ತೋ ಅಷ್ಟನ್ನು ಹಾಲು ಅಥವಾ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಂಟುಗಳಿಲ್ಲದಂತೆ ಮಿಕ್ಸ್ ಮಾಡಿ ನಂತರ ನಿಮ್ಮ ಕೈಗಳು ಮತ್ತು ಕಾಲುಗಳನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ಡ್ರೈ ಆಗಿದ ನಂತರ ಸ್ವಲ್ಪ ನೀರನ್ನು ಅಥವಾ ಹಾಲನ್ನು ಹಾಕ್ಕೊಂಡು ಮತ್ತೆ ನಿಧಾನವಾಗಿ ಒಂದು ಮೂರು ನಿಮಿಷ ಮಸಾಜ್ ಮಾಡಿ ಆ ರೀತಿ ಮತ್ತೆ ನೀವು ಮಸಾಜ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ನಿವಾರಣೆ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸ್ಕಿನ್ನಿಗೆ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಸ್ಕಿನ್ನು ನ್ಯಾಚುರಲಾಗಿ ವೈಟ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ರೆಮಿಡಿಯನ್ನು ನೀವು ವಾರದಲ್ಲಿ ಒಂದು ದಿನ ಅಪ್ಲೈ ಮಾಡಿಕೊಂಡ್ರೆ ಸಾಕು ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬಹುದು ಈಗಂತೂ ಚಳಿಗಾಲ ಈ ರೆಮಿಡಿ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು